ಎಸ್, ಬೆಂಗಳೂರಲ್ಲಿ ಎಲ್ಲೆಲ್ಲಿ ಒತ್ತುವರಿಯನ್ನ ಮಾಡ್ಕೊಂಡಿದ್ದಾರೆ. ಇದೀಗ ಅಂತವರಿಗೆ ಬಿಗ್ ಶಾಕ್ ಕಾತಿದೆ. ಬಿಬಿಎಂಪಿಯಿಂದ ಬೆಂಗಳೂರು ಒತ್ತುವರಿದಾರರಿಗೆ ಬಿಗ್ ಶಾಕ್. ಒತ್ತುವರಿ ಕಟ್ಟಡಗಳ ಮೇಲೆ ಜೆಸಿಬಿ ಪ್ರಹಾರವನ್ನ ಮಾಡ್ತಾ ಇದೆ. ಮಹದೇವಪುರ ವಲಯದ 8 ಕಡೆ ಜೆಸಿಬಿ ಘರ್ಜಿಸಿದೆ. ಬಿಬಿಎಂಪಿ ಅಧಿಕಾರಿಗಳಿಂದ ತೆರವು ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಚಿನ್ನಪ್ಪನಹಳ್ಳಿ, ಬಾಗ್ಮನೆ, ಗೋಪಾಲನ್ ಸ್ಕೂಲ್, ಗರುಡಾಚಾರ್ ಪಾಳ್ಯದಲ್ಲಿ ತೆರವು ಕಾರ್ಯಾಚರಣೆಯನ್ನ ಬಿಬಿಎಂಪಿ ಮಾಡ್ತಾ ಇರುವಂತದ್ದು. ಎಲ್ಲೆಲ್ಲಿ ಒತ್ತುವರಿಯನ್ನ ಮಾಡಿಕೊಂಡು ರಾಜಕಾಲುವೆಗೆ ತೊಂದರೆ ಆಗಿತ್ತು ಆ ಎಲ್ಲಾ ಕಟ್ಟಡಗಳನ್ನ ಇದೀಗ ಜೆಸಿಬಿಯ ಮೂಲಕ ತೆರವು ಕಾರ್ಯವನ್ನ ಮಾಡಲಾಗ್ತಾ ಇರುವಂತದ್ದು ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಿ. ಬಿಬಿಎಂಪಿ ಈ ಹಿಂದೆನೆ ಎಚ್ಚೆತ್ತುಕೊಳ್ಬೇಕಾಗಿತ್ತು, ಈಗ ಅಧಿಕ ಮಳೆ ಆದ ಬೆನ್ನಲ್ಲೇ ಇದೀಗ ಎಚ್ಚೆತ್ತುಕೊಂಡಿರುವಂಥದ್ದು. ಈ ಹಿಂದೆ ತೆರವು ಕಾರ್ಯಾಚರಣೆಯನ್ನು ಮಾಡಬಹುದಾಗಿತ್ತು. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಹೇಳ್ತಾರಲ್ಲ, ಹಾಗಾಗಿದೆ ಇದೀಗ ಬಿಬಿಎಂಪಿಯ ಕತೆ. ಒತ್ತುವರಿದಾರರಿಗೆ ಶಾಕ್ ಕೊಟ್ಟಿದ್ದಾರೆ ಬಿಬಿಎಂಪಿಯ ಅಧಿಕಾರಿಗಳು. ಇದೀಗ ಸ್ಥಳಕ್ಕೆ ತೆರಳಿ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಮಹದೇವಪುರ ವಲಯ ವ್ಯಾಪ್ತಿಯಲ್ಲಿ ಇವತ್ತು ಆಪರೇಷನ್ ಬುಲ್ಡೋಸರ್ ನಡೀತಾ ಇದೆ. ಇವತ್ತಿನಿಂದ ಸಮರೋಪಾದಿಯಲ್ಲಿ ರಾಜಕಾಲುವೆ ಒತ್ತುವರಿಯನ್ನ ತೆರವುಗೊಳಿಸುವಂತಹ ಕಾರ್ಯ ನಡೀತಾ ಇದೆ. ನೀವು ನೋಡ್ತಾ ಇರುವಂತಹ ಈ ಒಂದು ದೃಶ್ಯ ಏನಿದೆ, ಗೋಪಾಲನ್ ಸ್ಕೂಲ್ ಬಳಿ ಇರುವಂತಹ ದೃಶ್ಯ, ಈ ಒಂದು ಪ್ಲೇ ಗ್ರೌಂಡ್ ಹಾಗೂ ಪಾರ್ಕ್ ಜಾಗ ಏನಿದೆ ಅದು ಸಂಪೂರ್ಣವಾಗಿ ಒತ್ತುವರಿ ಆಗಿರುವಂಥದ್ದು. ರಾಜಕಾಲುವೆ ಹೋಗುವಂತಹ ಮಾರ್ಗದಲ್ಲೇ ಒತ್ತುವರಿ ಆಗಿದೆ. ಸೊ ಹಾಗಾಗಿ ಪ್ರತಿಷ್ಠಿತ ಸ್ಕೂಲ್ನ ಆವರಣದ ಪ್ಲೇ ಗ್ರೌಂಡ್ ಅನ್ನ ಇವತ್ತು ತೆರವುಗೊಳಿಸುವಂತಹ ಕಾರ್ಯವನ್ನ ಈಗಾಗಲೇ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಬಿಗಿ ಪೊಲೀಸ್ ಪ್ರೊಟೆಕ್ಷನ್ ಮೂಲಕ ನೋಡ್ತಾ ಇರಬಹುದು ನೀವು, ಎಕ್ಸಾಕ್ಟ್ ಆ ರಾಜಕಾಲುವೆ ಹರಿದು ಹೋಗುವಂತಹ ಜಾಗದಲ್ಲಿ ಈ ಒಂದು ಪ್ಲೇ ಗ್ರೌಂಡ್ ಇರೋದ್ರಿಂದ ಇವತ್ತು ಡೆಮಾಲಿಷನ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಎಡಬಲ್ಲಿ ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸೋಣ ಅವ್ರನ್ನ. ಸರ್, ಈಗ ಎಷ್ಟು ಜಾಗ ಎಕ್ಸಾಕ್ಟ್ ಆಗಿ ಒತ್ತುವರಿ ಆಗಿರೋದು, ಸೊ ಹೇಗೆ ನಡೀತಾ ಇದೆ ಸರ್? ಮೇಡಮ್, ಈ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಏನಿದೆ ಅದರ ಒಳಗಡೆ ಪೋರ್ಷನ್ ಅಲ್ಲಿ ಸುಮಾರು 24 ಅಡಿ ರಾಜಕಾಲುವೆ ಇದೆ. ಆ ರಾಜಕಾಲುವೆನ ಒತ್ತುವರಿ ಮಾಡಿ ಇಲ್ಲಿ ಪ್ಲೇ ಗ್ರೌಂಡ್ ಅನ್ನ ಒಂದು ನಿರ್ಮಾಣ ಮಾಡ್ಕೊಂಡಿದ್ದಾರೆ, ಕ್ರಿಕೆಟ್ ಗ್ರೌಂಡ್ ಅಂತ ಮಾಡ್ಕೊಂಡಿದ್ದಾರೆ. ಸೊ ಇದನ್ನ ನಾವು ತಹಶೀಲ್ದಾರ್ ಅವರ ಆಫೀಸ್ನಿಂದ ಸರ್ವೇಯರ್ ಮುಖಾಂತರ ಮಾರ್ಕ್ ಅನ್ನ ಮಾಡಿಸ್ಕೊಂಡಿದ್ದೀವಿ. ಅದನ್ನ ಒತ್ತುವರಿಯನ್ನ ತೆರವುಗಳ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಎಷ್ಟು ಟೈಮ್ ಆಯ್ತು ಈಗ ಇದನ್ನ ನಿರ್ಮಾಣ ಮಾಡಿ? ಇದು ನನ್ಗೆ ಅಷ್ಟು ಇದು ಐಡಿಯಾ ಇಲ್ಲಮ್ಮ, ಬಹುಶಃ ಬಹಳ ವರ್ಷಗಳಿಂದಾನೇ ಇದು ಇದೆ. ಬಹಳ ವರ್ಷಗಳಿಂದಾನೇ ಇದೆ. ಬಿಬಿಎಂಪಿ ಅಧಿಕಾರಿಗಳ ಗಮನಕ್ಕೆ ಬರದೇ ರಾಜಕಾಲುವೆಯನ್ನು ಮುಚ್ಚಿದ್ರ ಯಾವ ರೀತಿ ಅನ್ನುವಂಥದ್ದು? ಈ ಥರದ್ದು ಸಾಕಷ್ಟು ಪ್ರದೇಶಗಳಲ್ಲಿ, ಜಾಗಗಳಲ್ಲಿ ಈ ಥರದ್ದು ಒತ್ತುವರಿ ಮುಚ್ಚಿರುವಂಥದ್ದು ಇದೆ. ಅದು ನಮಗೆ ಗೊತ್ತಾಗೋದೇ ಇಲ್ಲ ಸಮಟೈಮ್ಸ್. ಅದು ಸ್ಟಾಮಟ ಡ್ರೈನ್ ಅವರ ಅಧಿಕಾರಿಗಳು, ಇದು ನಾವು ಜ್ಯೂರಿಸ್ಡಿಕ್ಷನ್ ಇಂಜಿನಿಯರ್ ಇದ್ದೀವಿ, ಸ್ಟಾಮಟ ಡ್ರೈನ್ ಅಧಿಕಾರಿಗಳು ಬಂದು ಅದು ಮಾರ್ಕ್ ಮಾಡಿದಾಗಲೇ ಗೊತ್ತಾಗೋದು ಇಲ್ಲಿ ಸ್ಟಾಮಟ ಡ್ರೈನ್ ಹೋಗಿತ್ತು ಅಂತ. ಈಗ ಫ್ಲಡ್ಸ್ ಆಗಿರೋ ಸಂದರ್ಭದಲ್ಲಿ ನಮಗೆ ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇದೆ. ವಿಲೇಜ್ ಮ್ಯಾಪನ್ನು ಇಟ್ಕೊಂಡು ಎಲ್ಲೆಲ್ಲಿ ಒರಿಜಿನಲಿ ಇತ್ತು, ಇವರು ಅದನ್ನು ಇದು ಮಾಡ್ಕೊಂಡಿರ್ತಾರೆ, ಡೈವರ್ಟ್ ಮಾಡ್ಕೊಂಡಿರ್ತಾರೆ. ಆ ಡೈವರ್ಟ್ ಮಾಡ್ಕೊಂಡಿರುವಂಥದ್ದನ್ನು ಯಾರೂ ಒಪ್ಪೋದಕ್ಕೆ ಇಚ್ಛೆ ಪಡೋದಿಲ್ಲ ನಾವ್ಯಾರೂ. ನ್ಯಾಚುರಲ್ಲಾಗಿ ಯಾವುದು ನಡ್ಕೊಂಡು ಹೋಗ್ತಾ ಇದೆ, ಹರಿಬೇಕಿತ್ತು ಆ ಜಾಗನ ತೆರವುಗೊಳಿಸ್ತಾ ಇದೆ. ಇದು ಎಲ್ಲಿಂದ ಎಲ್ಲಿವರೆಗೆ ಹೋಗುವಂತಹ ಮಾರ್ಗ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಬನ್ನಿ, ಇದು ಸೀತಾರಾಮ ಲೇಕ್ ಅಂತ ಇಲ್ಲಿ ಹಿಂಭಾಗದಲ್ಲಿದೆ. ಆ ಹಿಂಭಾಗದಿಂದ ಅದು ಸ್ಮಶಾನಕ್ಕೆ ಬರುತ್ತೆ, ಸ್ಮಶಾನದಿಂದ ಇದು ಮುಂದಗಡೆ ಈ ಕಡೆಯಿಂದ ಹೋಗಿ ಮಹಾವೀರ ಪ್ಲಾಜಾ ಹೋಗ್ತಾ ಇದೆ ಇದೆ. ಅಪೋಸ್ ಮಾಡುವಂತದ್ದು ಆ ರೀತಿ ಮಾಡಿದ್ದಾರೆ. ಸೊ ನಿಮ್ಮ ಆಪರೇಷನ್ ಯಾವ ರೀತಿ ನಡೀತಾ ಇದೆ? ಪೊಲೀಸ್ ಭದ್ರತೆ ಅವರು ಬಹಳನೇ ಸಹಕಾರಿ ಇದ್ದಾರೆ. ಅವರು ಡೇ 1 ಇಂದಾನು ಹೇಳಿದ್ದಾರೆ ಇದು ಆಗಿದೆ. ಅವರು ಕೂಡ ಅಡ್ಮಿನಿಸ್ಟ್ರೇಟರ್ ಆಗಿ ಕೆಲವು ಕಾಲ ಬಂದು ಹೋಗಿರ್ತಾರೆ. ನಿಮ್ಮ ವ್ಯಾಪ್ತಿನಲ್ಲಿ ಸರ್ಕಾರಿ ಜಾಗ ಇದ್ರೆ ನಮ್ಗೆ ಅದು ಆಸಕ್ತಿ ಇಲ್ಲ, ನಾವು ಯಾವುದನ್ನು ಅದನ್ನ ಇಚ್ಛೆ ಪಡೋದಿಲ್ಲ ತಗೊಳ್ಳೋದಕ್ಕೆ. ಇನ್ಫ್ಯಾಕ್ಟ್ ನಿಮ್ಮ ಜೊತೆನೆ ನಾವು ಕೂಡ ಸಹಕಾರ ನೀಡಿ ಅದನ್ನ ತೆರವು ಮಾಡಿಕೊಂಡು ಸಹಕಾರ ಕೊಡೋದು. ಈಗ ಅದು ನಮಗೆ ಅವರು ರೆಬಲ್